ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಹೇಳಬೇಕು? ಸತ್ಯ ಹೇಳಿದ್ರೆ ಸಾಕು. ಇವೆಲ್ಲ ನಿಮ್ಗೆ ಹ್ಯಾಕ್ ಸಿಕ್ತು? ಮೊದಲು ಅವ್ರು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ. ಲುಕ್, ಇಲ್ಲೀಗಲ್ ಎಂಟ್ರಿ ಇನ್ ಟು ಸಮನ್ಸ್ ಪ್ರೈವೇಟ್ ಪ್ರಾಪರ್ಟಿ ಇಸ್ ಅನ್ ಅಫೆನ್ಸ್. ಹಾಗೇನೆ ಸುಳ್ಳು ಹೇಳಿ ಪೊಲೀಸ್ ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸೋದು ಕೂಡ ಅಫೆನ್ಸೆ. ನಾನೇನು ಸುಳ್ಳು ಹೇಳಿಲ್ವಲ್ಲ? ಸತ್ಯನೂ ಕಂಪ್ಲೀಟ್ ಆಗಿ ಏನು ಹೇಳಿಲ್ವಲ್ಲ. ಮನೇಲಿ ಒಬ್ಬನೇ ಇದ್ದೀನಿ ಅಂದ್ರಿ. ಹಾಗಾದ್ರೆ ಈ ಫೋಟೋಲಿರೋರು ಯಾರು? ಇವಳು ನನ್ನ ಮಗಳು ಮಾಯಾ ಅಂತ. ಎಲ್ಲಿ ನಿಮ್ಮ ಮಗಳು? ಕರ್ಸಿ ಅವಳನ್ನ. ಅವಳಿಲ್ಲ, ಅವಳು ಸತ್ತು 10 ವರ್ಷ ಆಯ್ತು. ಇನ್ನೇನು ಅರ್ಥ ಇರುತ್ತೆ ಇನ್ಸ್ಪೆಕ್ಟರ್? ಆ ಲೆಟರ್ ನೋಡಿದ್ರೆ ಗೊತ್ತಾಗಲ್ವ ನಿಮಗೆ? ನನ್ನ ಕೈಯಲ್ಲಿ ಆಡಿ ಬೆಳೆದ ಮಗಳು ಬರೆದ ಕೊನೆಯ ಲೆಟರ್ ಅದು. ತಾನು ಪ್ರೀತಿಸಿದ ಹುಡುಗನ ಜೊತೆ ಓಡಿ ಹೋಗ್ತಿದ್ದೀನಿ ಅಂತ. ಅವತ್ತೇ ಅವಳು ನನ್ನ ಪಾಲಿಗೆ ಸತ್ತೋದ್ಲು. ಅಂದ್ರೆ ನಿಮ್ಮ ಮಗಳು ಓಡೋಗಿದ್ದಾಳೆ. ಎಲ್ಲಿ ಇವಾಗ? ಯಾವ ಸುಡುಗಾಡಲ್ಲಿದ್ದಾಳೋ ಯಾರಿಗೆ ಗೊತ್ತು? ತಾಯಿಲ್ಲದ ಮಗು ಅಂತ ತುಂಬಾ ಪ್ರೀತಿಯಿಂದ ಸಾಕಿದೆ. ಅವಳು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ನನಗೆ ಟೈಮಿಗೆ ಸರಿಯಾಗಿ ಔಷಧಿ ಕೊಡೋಳು. ಒಳ್ಳೆ ಸಪೋರ್ಟ್ ಆಗಿದ್ಲು. ಆದ್ರೆ ಅವಳು ಹೀಗೆ ಮಾಡ್ಬಿಡ್ಲಲ್ಲ ಅಂತ ನಂಬೋಕೆ ಆಗ್ತಿಲ್ಲ. ಅವಳು ಚಿಕ್ಕ ಮಗು ಆಗಿದ್ದಾಗ ನನ್ನ ಗೊರಕೆ ಸದ್ದು ಕೇಳಿ ಎಲ್ಲಿ ಎಚ್ಚರ ಆಗ್ಬಿಡ್ತಾಳೋ ಅಂತ ನಾನು ಇಡೀ ರಾತ್ರಿ ಮಲಗ್ದೇನೆ ಅವಳ ಮುಖಾನೇ ನೋಡ್ತಾ ಕೂತ್ಬಿಡ್ತಿದ್ದೆ. ಕೊನೆಗೆ ಅವಳು ನನಗೆ ಮುಖ ತೋರಿಸ್ತಾನೆ ಹೊರಟೋದ್ಲು. ನಿಮ್ಮ ಮಗಳು ಓಡೋದಾಗ ಕಂಪ್ಲೇಂಟ್ ಬರ್ಸಿಲ್ವಾ ನೀವು? ಕಂಪ್ಲೇಂಟ್ ಯಾಕೆ? ಎಷ್ಟೋ ಮಕ್ಕಳಿಗೆ ಸರಿ ದಾರಿ ತೋರಿಸೋ ಮೇಷ್ಟು ಮಗಳು ತಪ್ಪು ದಾರಿ ಹಿಡಿದಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟು ನನ್ನ ಮಾನನ ನಾನೇ ಹರಿದಾಕೊಳ್ಳ. ಎಷ್ಟು ವರ್ಷ ಆಯ್ತು ಅವಳು ಹೋಗಿ, ಅಷ್ಟು ಪ್ರೀತಿಯಿಂದ ಸಾಕಿತ್ತಂದೆ ಹೇಗಿದ್ದಾನೆ ಅನ್ಬಿಟ್ಟು ಒಂದ್ಸಾರಿನಾದ್ರೂ ವಿಚಾರ ಮಾಡಿದ್ಲ? ಎಂತ ಸ್ಟೋರಿ ಪ್ರೊಫೆಸರ್! ನಿಮ್ಮ ಈ ಕತೆನ ಇವರೆಲ್ಲ ನಂಬೋದು, ಆದ್ರೆ ನಾನು ನಂಬಲ್ಲ. ನೋಡಿ, ನಾನು ಕೊಲೆ ನೋಡಿದ್ ನಿಜ. ನೀವಿ ಮುತ್ಕನ್ ಮಾತು ನಂಬೇಡಿ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಲ್ಲ, ಇನ್ಫಾರ್ಮೇಶನ್ ತಗೋತಾ ಇದೀವಲ್ಲ. ನೀ ಸುಮ್ಮನೆ ಇರಯ್ಯ, ತಲೆ ಕೆಡಿಸ್ಬೇಡ. ಓ ಗುರು. ಹಾಂ, ಏನು ಪ್ರೊಫೆಸರ್? ಮನೇಲಿ ಒಬ್ಬನೇ ಇದ್ರಂದ್ರೆ ಏನು? ಯಾರು? ದತ್ತಪುತ್ರನ? ಒಂಥರ ಹಾಗೆ ಅನ್ಕೊಳ್ಳಿ. ನಮ್ಮ ಮನೆ ಕೆಲಸದವನು, ಇಲ್ಲೇ ಹೆಂಡತಿ ಮಕ್ಕಳ ಜೊತೆ ಹಿಂದೆ ಔಟ್ ಹೌಸಲ್ಲಿ ಇರ್ತಾನೆ. ಏನು ರಾಜಾ, ಯಾವ್ರು, ಏನು ಹೆಸರು? ಒಲವನಹಳ್ಳಿ ಸರ್. ಮೇಡಮ್, ಮಲ್ಲೇಶ. ನನ್ನ ಪರ್ಮಿಷನ್ ಇಲ್ಲದೆ ನಾನು ಹೇಳೋವರೆಗೂ ನೀವು ನಿಮ್ಮ ಸಡೆ ಫ್ಯಾಮಿಲಿ ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಆಯ್ತಾ ಸರ್? ಈ ಮನೆ, ಈ ಊರು ನನ್ನ ಬಿಟ್ಟು ಹೋಗೋರೆಲ್ಲ ಬಿಟ್ಟು ಹೋದ್ರು, ನಾನೆಲ್ಲಿ ಹೋಗ್ತೀನಿ? ಎಲ್ಲಿ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ ಮೇಡಮ್. ಮೇಡಮ್, ಅವ್ನು ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ ಒಂಥರ ತಲೆ ಅಲಾಡಿಸ್ತಾ ಇದ್ದೀರಲ್ಲ. ಯೋ, ನೀನು ಕೊಟ್ಟಿರೋದು ಮರ್ಡರ್ ಕಂಪ್ಲೇಂಟು. ಬಾಡಿ ಇಲ್ಲದೆ ನಾವೇನಾದರೂ ಮಾಡಿದ್ರೆ ನಂಬುಡಕ್ಕೆ ಬರುತ್ತೆ. ನೀನು ಮುಚ್ಕೊಂಡು ಹೋಗಿ ಕೆಲಸ ನಡ್ಕೋ, ಹೋಗಿ ನಡ್ರಿ, ಹೋಗೋಣ. ತಿಪ್ಪೇಶ, ಗಾಡಿ ತೆಗಿಯೋ.